ಅವರದ ಅಜೆಂಡಾ ಹೊರಗೆ ಗೊತ್ತಾಗ್ತಿದೆ ಹಿಜೆಂಡಾ ಅಜೆಂಡಾ ಯಾವಾಗ ಶುರುವಾಯಿತು ಎಲ್ಲಿ ಶುರುವಾಯಿತು ನಿಮ್ಮ ನ್ಯೂಸ್ 18 ಕನ್ನಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕಳೆದ ಒಂದು ತಾಸುಗಳಿಂದ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ಅಜೆಂಡಾ ಶುರುವಾಗಿದ್ದು ಹಿಡನ್ ಅಜೆಂಡಾ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಅದರ ಟ್ವಿಟರ್ ಖಾತೆ ಇದನ್ನ ಪಬ್ಲಿಸಿಟಿ ಮಾಡೋಕೆ ಅಂತಲೇ ಟ್ವಿಟರ್ ಖಾತೆಗಳನ್ನು ಮಾಡಿ ಹೆಣ್ಣುಮಕ್ಕಳ ಹೆಸರಲ್ಲಿ ಟ್ವಿಟರ್ ಖಾತೆಗಳನ್ನು ಮಾಡಿ ಎಲ್ಲಾ ಕಡೆ ಅದನ್ನ ಪೋಸ್ಟ್ ಮಾಡಿ ಒಂದು ಕಡೆ ಎಬಿವಿ ಬ್ಯಾನರ್ ಹಿಡಿದು ಅವರೆಲ್ಲರೂ ಕೂಡ ನಿಂತಿದ್ದಾರೆ ಆದರೆ ಹಿಡನ್ ಅಜೆಂಡಾದಲ್ಲಿ ಸಿಎಫ್ಐ ಅವರು ಕೂಡ ಆ ಟ್ವಿಟರ್ ಅಭಿಯಾನವನ್ನು ಆಗಾಗ್ಲೇ ಶುರು ಮಾಡಿ ಹ್ಯಾಶ್ಟ್ಯಾಗ್ ಮೂಲಕ ಮಾಡಿ ಇದೆಲ್ಲವೂ ಕೂಡ ನಡೆಯತಾ ಇತ್ತು ವಿದ್ಯಾರ್ಥಿನಿ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಇದಾದ ಮೇಲೆ ಸಿಎಫ್ಐ ಸಂಪರ್ಕಕ್ಕೆ ಬಂದಿರೋ ಚಾನ್ಸ್ ಇದೆ ಸಿಎಫ್ಐ ಆಗಾಗ್ಲೇ ಇದನ್ನ ನೀಟಾಗಿ ಪ್ಲಾಂಟ್ ಮಾಡಿದ್ದಾರೆ ಟ್ವಿಟರ್ ಖಾತೆ ಆಕ್ಟಿವ್ ಆಗಾಗಿದೆ ಇದೆ ಆರೋಪ ಆಗಿರೋದು ಇದರ ಮೂಲಕ ಈಗ ಎಲ್ಲ ಇನ್ಕ್ವೈರಿಗಳು ಕೂಡ ನಡೆಯಬೇಕು ನಡೆಯುತ್ತೆ ಅಂತ ಉಡುಪಿ ಭಾಗದ ಶಾಸಕರು ಹೇಳ್ತಾ ಇದ್ದರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡೋದು ಹೇಗೆ ಆ ವಿದ್ಯಾರ್ಥಿನ ಗುರುತು ಮಾಡಿದ್ದಾರೆ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಟಾರ್ಗೆಟ್ ಆಯಿತು ಅದಾದ ನಂತರದಲ್ಲಿ ಆಗಿರೋ ಬೆಳವಣಿಗೆಗಳಪ್ಪ ಅಂದರೆ ಕಳೆದ ಒಂದು ವಾರದಿಂದ ಆ ನ್ಯೂಸ್ ಎಲ್ಲಿಗೆ ತಲುಪ್ತು ಅಂದರೆ ನಮಗೆ ತಲುಪೋಕ್ಕೆ ಮುಂಚೆ ಪಾಕಿಸ್ತಾನ ನಮಗೆ ತಲುಪೋಕ್ಕೆ ಮುಂಚೆ ಇನ್ಯಾವುದೋ ದೇಶ ಅವ್ರು ಯಾವುದೋ ಟ್ವೀಟು ಅಲ್ಲಿಯ ಟಿ ವಿ ಚಾನೆಲ್ಗಳು ಅದಾದ್ಮೇಲೆ ಇಲ್ಲಿ ಅದಾದ್ಮೇಲೆ ಬೇರೆ ಬೇರೆ ದೇಶದವರು ಅವ್ರ ದೇಶದಲ್ಲಿ ಪರಿಸ್ಥಿತಿ ಹೆಂಗಾರು ಇರಲಿ ಬಟ್ ಅವ್ರು ಟ್ವೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇದಕ್ಕೆ ರಿಪ್ಲೈ ಮಾಡೋಕ್ಕೆ ಶುರು ಮಾಡ್ತಾರೆ ಇದಕ್ಕೆ ರಾಜಕೀಯದ ಬಣ್ಣ ಬಂತು ಅದನ್ನು ಅವ್ರವ್ರು ಬೆಳಕಳ ಬಯಸ್ಕೊಳಕ್ಕೆ ಇನ್ನೇನೋ ಮಾಡಿದ್ರು ತದನಂತರ ಅದು ರಸ್ತೆಗಿಳಿದ್ರು ಹೋರಾಟ ನಡೀತು ದೊಂಬಿ ಆಯಿತು ಗಲಾಟೆ ಆಯಿತು ಕಲ್ಲೊಡೆದ್ರು ಈ ಥರದ ಪ್ರಕ್ಷುಬ್ಧ ವಾತಾವರಣವನ್ನು ಇಡೀ ರಾಜ್ಯಾದ್ಯಂತ ಸೃಷ್ಟಿ ಮಾಡೋಕ್ಕೆ ಶುರು ಮಾಡ್ತಾರೆ ಲೆಟ್ಸ್ ಸಿ ಇದನ್ನೂ ಕೂಡ ನ್ಯಾಯಾಲಯ ಅಬ್ಸರ್ವ್ ಮಾಡ್ತಾ ಇದೆ ಅಥವಲ್ಲಾ ಅವ್ರಿಗೂ ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀವಿ ಏನು ಅಂತ ಅವ್ರನ್ನೂ ಕೇಳೋಣ ಸಿ ಎಫ್ ಐನ ರಾಜ್ಯಾಧ್ಯಕ್ಷರು ಅಥವಲ್ಲಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಈ ಟ್ವಿಟರ್ ಖಾತೆ ಇದರ ಹ್ಯಾಶ್ಟ್ಯಾಗ್ಗಳು ಇದರ ಫಾಲೋಅಪ್ಗಳು ಈ ಹೆಣ್ಮಕ್ಳು ಅವಾಗಲೇ ಲಿಂಕ್ ಇತ್ತು ಸಿ ಎಫ್ ಐ ಜೊತೆ ಅನ್ನೋದು ಇದೆಲ್ಲ ಏನು ಏನಾಗ್ತಿದೆ ಸರ್ ವಿದ್ಯಾರ್ಥಿನಿಯರ ನ್ಯಾಯದ ಪರವಾಗಿ ನಾವು ನಿಂತಿದ್ದು ಹೌದು ಟ್ವಿಟರ್ ಅಭಿಯಾನ ಆಗಿರಬಹುದು ಬೇರೆ ಏನಾದ್ರೆ ಅದು ಜನರಲ್ ಆಗಿ ಬರುವಂತ ವಿಚಾರಗಳು ಒಂದು ಹೋರಾಟದಿರುವಾಗ ಅದನ್ನು ದೊಡ್ಡ ಒಂದು ಅಪರಾಧ ಅಂತ ನೆಲೆಗಟ್ಟಿನಲ್ಲಿ ಇವತ್ತು ಮಾಡುವಂತ ಅವಶ್ಯಕತೆ ಇಲ್ಲಿ ಕೂಡ ಬರಲ್ಲ ಆರೋಪ ನಿಮ್ಮೇಲೆ ಯಾವ್ದು ಇಲ್ಲ ಈ ಒಂದು ವಿದ್ಯಾರ್ಥಿ ಯಾವಾಗ ಹೊರಗಡೆ ಕ್ಲಾಸಿಂದ ಆಗ್ತಾರೆ ಆ ನಂತರ ಆಗಿರ್ತದೆ ಅಲ್ಲಿನ ಪೇರೆಂಟ್ಸ್ ಗಳು ಹೋಗಿ ಮಾತಾಡ್ತಾರೆ ಅಲ್ಲಿನ ಮುಸ್ಲಿಂ ಸಮುದಾಯದ ನಾಯಕರು ಹೋಗಿ ಮಾತಾಡ್ತಾರೆ ಆ ಬಳಿಕ ಆಗಿರ್ತದೆ ನಮ್ಮ ಹತ್ತಿರ ಅವರು ನ್ಯಾಯಕ್ಕೋಸ್ಕರ ಬರುವಂತದ್ದು ವಿದ್ಯಾರ್ಥಿನಿಯರು ಅವರ ನ್ಯಾಯಕ್ಕೋಸ್ಕರ ಮೋರಲ್ ಸಪೋರ್ಟ್ ಆಗಿ ನಾವು ನಿಂತಿದ್ದೇವೆ ಅವರಿಗೆ ಗೈಡ್ ಲೈನ್ಸ್ ಕೊಟ್ಟಿದ್ದೇವೆ ನಾವು ಹೈಕೋರ್ಟ್ ಮೆಟ್ಟಿಲೇರ್ಲಿಕ್ಕೆ ಕೂಡ ನಮ್ಮಟ್ಟಿಗೆ ಸಲಹೆ ಸೂಚನೆ ಕೇಳಿದ್ರು ಅದಕ್ಕೆ ಕೂಡ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ ಆ ಒಂದು ಹೋರಾಟದಲ್ಲಿ ನಾವು ನಿರಂತರವಾಗಿ ಅವರೊಟ್ಟಿಗಿದ್ದೇವೆ ಮುಂದೆ ಕೂಡ ನಾವು ಇರುತ್ತೇವೆ ಈಗ ಶಾಸಕರು ಮತ್ತು ಬೇರೆಯವರು ಆರೋಪ ಮಾಡ್ತಿರೋದು ಏನಂದ್ರೆ ಅಥವಾ ಅವರೇ ಇದು ವ್ಯವಸ್ಥಿತವಾಗಿ ತುಂಬಾ ತಿಂಗಳುಗಳಿಂದ ಪ್ಲಾನ್ ಮಾಡಿ ಈ ಹೆಣ್ಮಕ್ಳನ್ನ ಚೂಸ್ ಮಾಡಿ ವಿಮೆನ್ಸ್ ಕಾಲಿಂದ ಚೂಸ್ ಮಾಡಿ ಇಂಪ್ಲಾಂಟ್ ಮಾಡ್ತಿದ್ದಾರೆ ಇವರು ಅಂತ ಅದೊಂದು ನಿರಾಧಾರವಾದಂತ ಆರೋಪ ಸರ್ ಇಲ್ಲಿ ನ್ಯಾಯದ ವಿಚಾರದಲ್ಲಿ ಆಗಿರ್ತೀವಿ ಇವತ್ತು ಅವರು ಮೆಟ್ಟಿಲೇರಿರುವಂತದ್ದು ಹೋರಾಟ ಮಾಡಿರುವಂತದ್ದು ಅದು ಬಿಟ್ಟು ಬೇರೆ ಯಾವುದೇ ಒಂದು ವಿಚಾರಗಳು ಇಲ್ಲಿ ಬರಲ್ಲ ಇಲ್ಲಿ ಬರುವಂತದ್ದು ನ್ಯಾಯದ ವಿಚಾರದಲ್ಲಿ ಆಗಿದ್ದು ಅವರು ಹೋರಾಟ ಮಾಡ್ತಿದ್ದಾರೆ ಅದು ಇಲ್ಲಿ ಕೂಡ ತಪ್ಪಲ್ಲ ಸಂವಿಧಾನ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ ಅದಾಗಿತ್ತು ಇವತ್ತು ಅವ್ರು ಮಾಡ್ತಾ ಇರುವಂತದ್ದು ಅಷ್ಟೇ ಅದಕ್ಕಿಂತ ಆಚೆ ಬೆಳವಣಿಗೆ ಯಾವುದಿಲ್ಲ ನಿಜವಾಗಿ ಇಲ್ಲಿ ಡಿಸ್ಕಷನ್ ಆಗ್ಬೇಕಾಗಿರುವಂತದ್ದು ನಿಜವಾಗಿ ಚರ್ಚೆಗಳಾಗಬೇಕಾಗಿರುವಂತದ್ದು ಕೋರ್ಟಿನ ದಿಕ್ಕು ತಪ್ಪಿಸುವಂತ ಒಂದು ಪ್ರಯತ್ನ ಆಗಿದೆ ಇಲ್ಲಿ 8 ತಾರೀಕಿಗೆ ನಡೆದಿರುವ ಘಟನೆಗಳು ಎಬಿಪಿ ಅವರು ಮಾಡಿರೋರು ಸಂಘ ಪರಿವಾರ ಮಾಡಿರುವಂತಹ ಕುಮ್ಮಕ್ಕಿನಿಂದ ನಡೆದಿರುವಂತದ್ದು ಅದು ಏನು 8 ತಾರೀಕಿಗೆ ಡಿಸಿಷನ್ ಬರಬೇಕಾಗಿರುವ ಒಂದು ದಿನ ಜಡ್ಜ್ಮೆಂಟ್ ಬರಬೇಕಾಗಿರುವ ದಿನ ಆ ಒಂದು ದಿನ ಎಲ್ಲಾ ಕಡೆಯಲ್ಲಿ ಕೂಡ ಕೇಸರಿ ಶಾಲ್ಗಳನ್ನ ಹಾಕೊಂಡು ಆ ಒಂದು ರಯಾರ್ಸ್ ಸೃಷ್ಟಿ ಮಾಡುವಂತ ಒಂದು ಕೋರ್ಟಿನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಆಗಿತ್ತು ಇಲ್ಲಿ ಮಾಡಿರುವಂತದ್ದು ಎಬಿಪಿ ಅವರು ಅದ್ರ ಭಾಗವಾಗಿ ನಿನ್ನೆ ಡಿಸಿಷನ್ ಕೂಡ ಅದೇ ತರ ಮಧ್ಯಂತರ ಆದೇಶ ಕೂಡ ಅದೇ ತರ ಬಂದಿರುವಂತದ್ದು ಕೇಸರಿ ಶಾಲ ಮತ್ತು ಇಜಾಮನ್ ಒಂದೇ ರೀತಿಯಲ್ಲಿ ಕಂಪೇರ್ ಮಾಡಿದ್ದಾರೆ ಅದೊಂದು ಅಷ್ಟು ಸಮಾಧಾನಕರವಾಗಿ ಒಂದು ವಿಚಾರ ಅಲ್ಲ ಇಜಾಬ ಏನೊಂದು ತಲತಲಾಂತರದಿಂದ ಕರ್ನಾಟಕದ ಕಾಲೇಜುಗಳಲ್ಲಿ ಹಾಕೊಂಡು ಬರ್ತಿದ್ರು ಇವರು ಅದಕ್ಕೆ ಕೇಸರಿ ಶಾಲು ಮೊನ್ನೆ ಒಂದು 8 ತಾರೀಕಿಗೆ ಒಂದು ಸಡನ್ ಆಗಿ ಹಾಕಿಕೊಂಡು ಬಂದಂತ ಒಂದು ಆಚರಣೆಯನ್ನು ಇವತ್ತು ಕಂಪೇರ್ ಮಾಡಿ ಅಂತ ಒಂದು ಡಿಸಿಷನ್ ಕೊಡುವಂತದ್ದು ಕೂಡ ಅಷ್ಟು ಸಮಂಜಸವಾಗಿರುವಂತ ವಿಚಾರಗಳಲ್ಲ ಓಕೆ ಅಥವಲ್ಲರೆ ಸ್ಟ್ರೈಟ್ ಕ್ವಶನ್ ಏನ್ ಆರೋಪ ಇದೆ ಸ್ಪಷ್ಟ ಕ್ವಶನ್ ಕೇಳ್ತೀನಿ ಅಥವಲ್ಲ ಪುಂಜಾಲಕಟ್ಟೆ ಸಿಎಫ್ಎ ರಾಜ್ಯಾಧ್ಯಕ್ಷರ ಆನ್ಸರ್ ಕೊಡ್ಬೇಕು ನನಗೆ ಆ ಹೆಣ್ಮಕ್ಳು ನಿಮಗೆ ಮೊದ್ಲೇನೆ ಅವ್ರು ನಿಮ್ ಜೊತೆ ಟಚ್ ಅಲ್ಲಿ ಇದ್ರಾ ನಿಮ್ ಜೊತೆ ಸಂಪರ್ಕದಲ್ಲಿ ಇದ್ರಾ ಮೊದಲು ನಮ್ಮೊಟ್ಟಿಗೆ ಅವರು ಟಚ್ ಅಲ್ಲಿ ಇರಲಿಲ್ಲ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಅವರು ನಮ್ಮೊಟ್ಟಿಗೆ ಸಹಾಯ ಕೇಳಿದ್ದಾರೆ ಅವರಿಗೆ ನ್ಯಾಯಕ್ಕೋಸ್ಕರ ನಾವು ನಿಂತಿದ್ದೇವೆ ಅದು ಎಲ್ಲ ಕಡೆ ಬಹಿರಂಗ ಅದು ಅದನ್ನ ಓಪನ್ ಆಗಿ ಹೇಳ್ತಾ ಇರುವಂತ ವಿಚಾರಗಳು ಅವರ ನ್ಯಾಯಕ್ಕೋಸ್ಕರ ಅವರ ಹೋರಾಟದಲ್ಲಿ ನಾವು ಕೈ ಜೋಡಿಸಿದ್ದೇವೆ ಇನ್ನೊಂದು ಪ್ರಶ್ನೆ ಇದರಿಂದ ಹಿಜೆಂಡ್ ಅಜೆಂಡಾ ಇದೆ ಸಿಎಫ್ಐ ಅವರದು ಅಂತ ಹೌದಾ ಯಾವುದೇ ಅಜೆಂಡಗಳಿಲ್ಲ ನ್ಯಾಯಕ್ಕೋಸ್ಕರ ನಾವು ನಿಂತಿರೋದು ಹೌದು ಮುಂದೆ ಕೂಡ ನಿಲ್ತೇವೆ ಆರೋಪ ಮಾಡ್ತಿದ್ರು ಶಾಸಕರು
ಈ ನ್ಯೂಸ್ ನಮಗೆ ತಲುಪಕ್ಕೆ ಮುಂಚೆ ಪಾಕಿಸ್ತಾನಕ್ಕೆ ತಲುಪುತ್ತೆ, ಹಾಗಾದ್ರೆ ಇನ್ನೇನೋ ನಡೀತಾ ಇದೆ ಅಂದ್ರು. ಅದು ಅದರಷ್ಟು ಮೂರ್ಖತನದ ಮಾತು ಯಾವುದಿಲ್ಲ. ಇಲ್ಲಿ ಸರ್ಕಾರಗಳು ಆ ರೀತಿಯಲ್ಲಿ ಬ್ಲೇಮ್ ಮಾಡ್ತಾ ಇದೆ. ಇದು ತುಂಬಾ ದಿನದಲ್ಲಿ ಅಲ್ಲಿನ ಡಿಡಿಪಿ ಆಗಿರ್ಬೋದು, ಡಿಸಿಯ ಚೇಂಬರ್ ಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಚೇಂಬರ್ ಗಳಲ್ಲಿ ಆಗಿರ್ಬೋದು, ಅಲ್ಲಿನ ಆಡಳಿತ ಮಂಡಳಿಯ ಚೇಂಬರ್ ಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಕೂಡ ಡಿಸ್ಕಷನ್ ಆದ ನಂತರ ಆಗಿರ್ತದೆ ಇದು ಹೊರ ಜಗತ್ತಿಗೆ ಬರುವಂತದ್ದು. ಓಕೆ, ಲಾಸ್ಟ್ ಪ್ರಶ್ನೆ. ಮಂಡೆ ಈಗ ವಿಚಾರಣೆ ಮುಂದೂಡು ಆಗಿದೆ, ಬಟ್ ನೀವು ಸುಪ್ರೀಂ ಕೋರ್ಟ್ ಹೋಗ್ತಿದ್ದೀರಾ ಸರ್? ಈಗ ಈವರೆಗೆ ನಾವು ಹೋಗ್ಲಿಲ್ಲ, ಮಂಡೆ ಬರುವಂತ ಡಿಸಿಷನ್ಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಓಕೆ, ಅದರಲ್ಲಿ ನಮ್ಮ ಪರವಾಗಿ ಬರುತ್ತೆ ಅಂತ ನಮ್ಗೆ ಸಂಪೂರ್ಣವಾದಂತ ಭರವಸೆ ಇದೆ. ಇಲ್ಲಾದ್ರೂ ನಮ್ಗೆ ಅಲ್ಲಿ ನಮ್ಮ ಫೇವರ್ ಆಗಿ ಬರದಿದ್ರೆ ನಾವು ಅದನ್ನು ಮುಂದಿನ ಕಾನೂನಾತ್ಮಕ ನೆಲೆಗಟ್ಟಿನಲ್ಲಿ ಯಾವ ತರ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ಚಿಂತನೆ ಮಾಡಲಿದ್ದೇವೆ, ಮುಂದಿನ ಹೋರಾಟವನ್ನು ಕೂಡ ಮುಂದುವರಿಸಲಿದ್ದೇವೆ. ಥ್ಯಾಂಕ್ ಯು ನ್ಯೂಸ್ ಎಡಿಟ್ ಜೊತೆ ಮಾತಾಡೋದಕ್ಕೆ. ಅಥಾವುಲ್ಲಾ ಪುಂಜಾಲಕಟ್ಟೆ, ಸಿಎಫ್ಐ ರಾಜ್ಯಾಧ್ಯಕ್ಷ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.